ಮೈಸೂರಿನ ಬಸ್ ಸ್ಟ್ಯಾಂಡ್ನಲ್ಲಿ ಎರಡು ವಿದ್ಯಾರ್ಥಿಗಳಿದ್ದರು. ಒಬ್ಬರು ಹುಡುಗ ಮುಸ್ಲಿಂ ಸಮುದಾಯಕ್ಕೆ ಸೇರಿದವರು, ಹುಡುಗಿ ಹಿಂದೂ ಸಮುದಾಯಕ್ಕೆ ಸೇರಿದ ಇಬ್ಬರು ಫಸ್ಟ್ ಪಿ ಯು ಸಿಯ ವಿದ್ಯಾರ್ಥಿಗಳು, ಒಂದೇ ಸ್ಕೂಲಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳು ಒಟ್ಟಿಗೆ ಬಸ್ ಸ್ಟ್ಯಾಂಡ್ನಲ್ಲಿ ಮಾತನಾಡ್ತಾ ಇದ್ದರು. ಅವರನ್ನು ಕೆಲವೊಂದು ಬಜರಂಗದಳ ಆರ್ ಎಸ್ ಎಸ್ನ ಗೂಂಡಾಗಳು ನೈತಿಕ ಪೊಲೀಸ್ ಗ್ರೀ ಮಾಡಿ ಅವರನ್ನು ಅವರ ಭಯೋತ್ಪಾದನಾ ಕೇಂದ್ರ ಪಂಚೋಟಿಯಲ್ಲಿ ಕೊಂಡೋಗಿ ಅವರ ಮೇಲೆ ದೈಹಿಕವಾಗಿ ಮಾನಸಿಕವಾದಂಥ ಹಲ್ಲೆಯನ್ನು ಮಾಡಿದ್ದಾರೆ. ಇದನ್ನು ನಾವು ದಕ್ಷಿಣ ಕನ್ನಡ ಮುಸ್ಲಿಂ ವಜನ ಪರಿಷತ್ ಉಗ್ರವಾಗಿ ಖಂಡಿಸ್ತಾ ಇದೆ. ಇವತ್ತು ನಾನು ಪೊಲೀಸ್ ಇಲಾಖೆಯಲ್ಲಿ ಕೇಳ್ತಾ ಇದ್ದೇನೆ, ಒಂದು ಭಯೋತ್ಪಾದನೆ ಸಂಘಟನೆ ಆರ್ ಎಸ್ ಎಸ್ ಮತ್ತು ಬಜರಂಗ ದಳದವರು ಅಮಾಯಕ ಯುವಕನನ್ನು ಹೊಡೆದು ಅವರನ್ನು ಸ್ಟೇಷನಿಗೆ ಕೊಟ್ಟು ಅಲ್ಲಿಂದ ಬರುವುದಾದರೆ ಪೊಲೀಸ್ ಇಲಾಖೆಯವರು ಏನು ಮಾಡ್ತಾಯಿದ್ರು? ಹಲ್ಲೆ ಮಾಡಿದಂಥ ವ್ಯಕ್ತಿಗಳನ್ನು ಪೊಲೀಸ್ ಇಲಾಖೆಯವರು ಬಂಧಿಸಬೇಕಿತ್ತು, ಬಂಧನ ಮಾಡಲಿಲ್ಲ. ಯಾರು ಹಲ್ಲೆಗೊಳಗಾಗಿದೆ ಅವರನ್ನು ಕೊಂಡೋಗಿ ಒಳಗೆ ಕೂತ್ಕೊಳಿಸುವಂಥ ಕೆಲಸ ಆಯಿತು. ಯಾರೋ ಸಂಬಂಧಿಕರು ಹೋಗಿ ಒಳಗಿನಿಂದ ಕರ್ಕೊಂಡು ಬಂದು ಇಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಇವತ್ತು ಈ ಆರ್ ಎಸ್ ಎಸ್ಗಳ ಒಳಗೆ, ಇವತ್ತು ಬಿ ಜೆ ಪಿ ಸಂಘ ಪರಿವಾರದ ಒಳಗೆ ಎರಡು ವಿಭಾಗವಾಗಿ ಮತಗಳಿಸುವಂಥ ಹುನ್ನಾರ ಇವತ್ತು ನಡೀತಾ ಇದೆ. ಫೋಮ್ ಗಲಭೆ ಮಾಡುವುದರ ಮೂಲಕ ಬಿ ಜೆ ಪಿಯನ್ನು ಗೆಲ್ಲಿಸುವಂಥ ಒಂದು ಕಾರ್ಯತಂತ್ರ ಇವತ್ತು ಆಗ್ತಾ ಇದೆ. ಎರಡೂ ಸಂಘಟನೆ, ಸ್ವಯಂ ಘೋಷಿತ ಹಿಂದುತ್ವ ಎನ್ನುವ ಸಂಘಟನೆ ಇವತ್ತು ಡಿವೈಡ್ ಆಗಿ ಭಾರತೀಯ ಜನತಾ ಪಾರ್ಟಿ ಪುತ್ತೂರಿನಲ್ಲಿ ಅವಸಾನ ಹತ್ತಿರ ಹೋಗ್ತಾ ಇದೆ. ಇದನ್ನು ಮನಗಂಡು ಫೋಮ್ ಗಲಭೆ ಮಾಡಿ ಇಲ್ಲಿ ಚುನಾವಣೆಯಲ್ಲಿ ಗೆಲ್ಲುವ ಎಂಬ ಭ್ರಮೆಯಲ್ಲಿದ್ದಾರೆ. ಖಂಡಿತ ಅದು ಸಾಧ್ಯವಾಗುವುದಿಲ್ಲ. ದಕ್ಷಿಣ ಕನ್ನಡ ಮುಸ್ಲಿಂ ಯುವಜನ ಪರಿಷತ್ ಉಗ್ರವಾಗಿ ಖಂಡಿಸುತ್ತದೆ. ನೈಜ ಆರೋಪಿಗಳನ್ನು ಬಂಧಿಸದೆ, ತಕ್ಷಣ ಬಂಧಿಸದೆ ನಾಳೆ ಪುತ್ತೂರಿನಲ್ಲಿ ಬೃಹತ್ ಪ್ರತಿಭಟನೆ ಹೇಳಿ. ಇವತ್ತು ಪಾರಿಸ್ ಎಂಬ ವಿದ್ಯಾರ್ಥಿಯ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿರುವುದನ್ನು ನಾವು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ವತಿಯಿಂದ ಖಂಡಿಸ್ತಾ ಇದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಬಜರಂಗದಳ ಗೂಂಡಾಗಳು ಇಂಥ ಸುಮ್ಮನೆ ವಿದ್ಯಾರ್ಥಿಗಳನ್ನು ಟಾರ್ಗೆಟ್ ಮಾಡಿಕೊಂಡು ಇಲ್ಲಿ ಚುನಾವಣೆಯನ್ನು ಎದುರಿಸಲಿಕ್ಕೆ ಅವರಿಗೆ ನೈತಿಕ ಅಭಿವೃದ್ಧಿಯನ್ನು ಇಲ್ಲ. ಈ ಒಂದು ವಿಚಾರವನ್ನು ಇಟ್ಟುಕೊಂಡು ಇವತ್ತು ಚುನಾವಣೆಯಲ್ಲಿ ಲಾಭ ಗಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಖಂಡಿತ ಇದಕ್ಕೆ ನಾವು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬಿಡುವುದಿಲ್ಲ. ಇವತ್ತು ಏನು ಪಾರಿಸ್ ಎಂಬ ಹುಡುಗನ ಮೇಲೆ ಏನು ಹಲ್ಲೆ ಮಾಡಿದ್ದಾರೆ ಅಂತಹ ಗೂಂಡಾಗಳನ್ನು ತಕ್ಷಣ ಬಂಧಿಸದಿದ್ದಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದಿಂದ ನಾಳೆ ನಾವು ಪೊಲೀಸ್ ಇಲಾಖೆಗೆ ಮುತ್ತಿಗೆ ಹಾಕುವುದನ್ನು ಮಾಡಲಿದ್ದೇವೆ. ಖಂಡಿತ ಇಂಥ ಈ ಪುತ್ತೂರಿನಲ್ಲಿ ಒಂದು ಶಾಂತಿಯುತ ಸೌಹಾರ್ದ ಇರುವಂಥ ಒಂದು ತಾಲೂಕಿದು, ಇಲ್ಲಿ ಇಂಥ ಏನು ಗೂಂಡಾ ವ್ಯವಸ್ಥೆಗೆ ನಾವು ಖಂಡಿತ ಬಿಡುವುದಿಲ್ಲ ಅಂತ ಈ ಮೂಲಕ ನಾನು ತಿಳಿಯಪಡಿಸ್ತೇನೆ. ಹೆಂಗಣ್ಣ ಇಬ್ಬರು ಬಂದವರೆಲ್ಲ? ಹೆಂಗಣ್ಣ?